ಎ ಮಂಜು, ಹಾಲಿ ಜೆಡಿಎಸ್ ನ ಶಾಸಕರು ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜು ಅವರೇ, ಇವಾಗ ನೀವು ಸಲ್ಲಿಸಿದಂತ ಅರ್ಜಿಯನ್ನ ಪರಿಗಣಿಸಿ ಹೈಕೋರ್ಟ್ ಇವತ್ತು ಆದೇಶವನ್ನ ನೀಡಿದೆ. ಹಾಲಿ ಜೆಡಿಎಸ್ ನ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಅನರ್ಹಗೊಳಿಸಿದೆ. ಇದ್ರ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಮಂಜು ಅವರೇ? ಕಾನೂನಿಗೆ ನ್ಯಾಯಯುತವಾಗಿ ಆದೇಶ ಸಿಕ್ಕಿದೆ, ಲೇಟ್ ಆದ್ರೂ ಕೂಡ ಕಾನೂನು ಎತ್ತಿ ಹಿಡಿದಿದ್ದಾರೆ. ಧನ್ಯವಾದಗಳು. ಅಲ್ಲ ಮಂಜು ಅವರೇ, ಈಗ ನೀವು ಸಲ್ಲಿಸಿದಂತ ಒಂದು ಅರ್ಜಿನಲ್ಲಿ ಯಾವೆಲ್ಲ ವಿಷಯಗಳನ್ನ ಉಲ್ಲೇಖ ಮಾಡಿದ್ರಿ ನೀವು ಅಂತ? ಫಾರ್ಮ್ 26 ಅಲ್ಲಿ ಅವರು ಅಫಿಡೇವಿಟ್ ಕೊಟ್ಟಾಗ ಫಾಲ್ಸ್ ಅಫಿಡೇವಿಟ್, ನಮ್ಮ ಆಸ್ತಿ ವಿವರ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅದು ಕೊಟ್ಟಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಅರ್ಜಿ ಸಲ್ಲಿಸಿದೆ. ಅದನ್ನ ಎತ್ತಿದ್ದು ಜಡ್ಜ್ಮೆಂಟ್ ಮಾಡಿದ್ದಾರೆ. ಐ ಶುಡ್ ಹ್ಯಾಪಿ ಫಾರ್ ದ ಜಡ್ಜ್ಮೆಂಟ್, ಐ ಶುಡ್ ಥ್ಯಾಂಕ್ಫುಲ್ ಟು ದಟ್. ಅಲ್ಲ ಮಂಜುರೇ, 2019 ಲೋಕಸಭಾ ಚುನಾವಣೆಯಲ್ಲಿ ನೀವು ಬಿಜೆಪಿಯಲ್ಲಿ ಇದ್ರಿ, ಬಿಜೆಪಿ ಅಭ್ಯರ್ಥಿಯಾಗಿ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರಿ. ಹೌದು. ಈಗ ನಿಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ರಿ, ತಾವು ಅದೇ ಪಕ್ಷದಲ್ಲೇ ಇದ್ರಿ. ಅಲ್ಲ, ನ್ಯಾಯಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಈಗ ಯಾರು ಯಾವ್ಯಾವ ಪಕ್ಷದಲ್ಲೂ ಹೋಗ್ತಾರೆ ಇಲ್ಲ ಅಂತ. ಈಗ ನಾನು ಜೆಡಿಎಸ್ ಅಲ್ಲಿ ಇದ್ದೀನಿ. ನಂಗೆ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಅವರೆಲ್ಲ ನಮ್ಮ ಈ ಪಕ್ಷದ ಮುಖಂಡಗಳು. ದಟ್ ಇಸ್ ಅ ಡಿಫ್ರೆಂಟ್. ನಾನು ಅವಾಗ ಹಾಕಿದ್ದು ನಾನು ಪಕ್ಷದಲ್ಲಿ ಇರ್ಲಿಲ್ಲ. ಆಮೇಲೆ ಈ ಪಕ್ಷದಲ್ಲಿ ಇದ್ದಿದ್ದು ಕೇಸ್ ಅನ್ನ ವಾಪಸ್ ತಗೊಳ್ಳೋದು ಮಾಡಕ್ ಆಗಲ್ಲ. ದಿಸ್ ಇಸ್ ಎ ಲಾ ಅಂತ ಆಯ್ತಲ್ಲ, ಲಾ ಪ್ರಕಾರ ಇದನ್ನ ಇದನ್ನ ಮಾಡಿದ್ರೆ ಐ ಹ್ಯಾವ್ ಟು ಥ್ಯಾಂಕ್ ವೆಲ್ಕಮ್ ಡಿಸಿಷನ್ ಆಫ್ ದ ಕೋರ್ಟ್ ಅಷ್ಟೇ. ಅಲ್ಲ ಕರೆಕ್ಟ್ ಮಂಜು ಅವರೇ, ಇವಾಗ ನೀವು ಬಿಜೆಪಿಯಲ್ಲಿ 2019 ಚುನಾವಣೆಯನ್ನ ಎದುರಿಸಿದ್ರಿ, ಅವತ್ ಬಿಜೆಪಿಯಲ್ಲಿ ಇದ್ರಿ, ಇವ್ರ ಎದುರಾಳಿ ಆಗಿದ್ರಿ, ಈಗ ಜೆಡಿಎಸ್ ಬಂದಿದ್ರಿ, ಟಿಕೆಟ್ ಸಿಕ್ತು, MLA ಆಗಿದ್ರಿ, ಶಾಸಕರಾಗಿದ್ರಿ, ನೀವು ಪಕ್ಷಕ್ಕೆ ಬಂದಾಗ ಈ ಅರ್ಜಿ ಬಗ್ಗೆ ಏನು ಮಾತುಕತೆ ಆಗ್ಲಿಲ್ವಾ? ಅರ್ಜಿಯನ್ನ ವಾಪಸ್ ತಗೊಳ್ಳಿ. ಅದ್ರ ಬಗ್ಗೆ ರೇವಣ್ಣ ಅವರಾಗ್ಲಿ, ಪ್ರಜ್ವಲ್ ಆಗ್ಲಿ, ದೇವೇಗೌಡರ ಆಗ್ಲಿ, ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ. ಸೊ ಅದಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕೋರ್ಟ್ ಇಸ್ ಎ ಡಿಫ್ರೆಂಟ್ ಪಾರ್ಟಿ, ಇದ್ರದ್ದು ಡಿಫ್ರೆಂಟ್. ಅದಕ್ಕೂ ಇದಕ್ಕಿಲ್ಲ. ಅದು ಅವ್ರ ದೊಡ್ಡತನ ತೋರಿಸಿದ್ರು ಅವತ್ತು. ಅದು ಅದನ್ನು ಅದ್ರ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಓಕೆ, ಇನ್ ಮಂಜು ಅವರೇ, ನೀವು ಕೂಡ ಚುನಾವಣಾ ಅಕ್ರಮ ನಡೆಸಿದಿರಿ ಅಂತ ಕೋರ್ಟ್ ಹೇಳಿದೆ ಅಂತಲ್ಲ? ಅಲ್ಲ, ಅಕ್ರಮ ನಡೆಸಿದೆ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಬಟ್ ಅಕ್ರಮ ನಡೆಸಿದ ಮೇಲೆ ಏನಾದ್ರು ಒಂದು ಆರ್ಡರ್ ಆಗ್ಬೇಕಲ್ಲ, ಅದೇನು ಅಂತ ನಾನು ನೋಡ್ಬೇಕಲ್ಲ. ವಾಟ್ ಇಸ್ ದಟ್? ಇದು ಅಲ್ಲ, ಅಕ್ರಮ ನಡೆಸಿರೋದಕ್ಕೆ ನಮ್ಮ ಮೇಲೆ ಕ್ರಮ ತಗೊಳಕ್ಕೆ ಒಂದು ಅವಕಾಶ ಇದೆಯಾ, ತಗೊಂಡವರ ಏನು ಎಂತ ಅನ್ನೋದು ನೋಡ್ಬೇಕಲ್ಲ. ನಾನು ಅನರ್ಹಗೊಳಿಸಿರೋದು ಬೇರೆ, ಅಕ್ರಮ ನಡೆಸಿದ ಹೇಳೋದು ಬೇರೆ. ಇದರಲ್ಲಿ ಅಕ್ರಮ ನಡೆಸಿ ಅನರ್ಹಗೊಳಿಸಿದ್ದಾರೆ, ನಮ್ಗೆ ಅಕ್ರಮಗೊಳಿಸಿರುತ್ತಾರೆ ಅನ್ನೋದನ್ನ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನೋಡ್ಬೇಕು ಏನು ಎತ್ತ ಅಂತ ಗೊತ್ತಿಲ್ಲ. ವಿತೌಟ್ ಸೀಯಿಂಗ್ ದ ಜಡ್ಜ್ಮೆಂಟ್ ಐ ಕಾನಾಟ್ ರಿಯಾಕ್ಟ್ ಅಂತ. ಈ ಜಡ್ಜ್ಮೆಂಟ್ ನ ಸ್ವಾಗತ ಮಾಡ್ತೀರಿ ಮಂಜು ಅವರೇ? ಮಾಡ್ಲೇಬೇಕಲ್ವಾ, ನಾವ್ ವಿ ಹ್ಯಾಡ್ ಟು ಬೋ ಅವರ್ ಹೆಡ್ ಫಾರ್ ಇಲ್ಲ. ಓಕೆ, ಥ್ಯಾಂಕ್ ಯು. ಧನ್ಯವಾದ ಮಂಜು ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.